ಅಗ್ನಿಸಾಕ್ಷಿಯಾಗಿ ಸಮದುಃಖಿಗಳಿಬ್ಬರು ಪ್ರತಿಜ್ಞೆ ಮಾಡಿದ್ದಾರೆ. ಸುಗ್ರೀವನಿಗೆ ಒಂದು ಬಗೆಯಲ್ಲಿ ಸಂಪೂರ್ಣವಾದ ನಂಬಿಕೆ ಉಂಟಾಗಿರಲಿಲ್ಲ. ಯಾವಾಗಲೂ ಆ ದೈವದ ಪಾದದಲ್ಲಿ ಸರ್ವ ಸಮರ್ಪಣ ಭಾವದಿಂದ ನಮಿಸಿದಾಗ ಮಾತ್ರ ತನ್ನ ಕಜ್ಜ ಮುಂದುವರಿಯುವುದು ಸಾಧ್ಯ ಎನ್ನುವುದು ಮೊದಲು ಅವನಿಗೆ ಅರಿವಾಗಿರಲಿಲ್ಲ. ತಾಳವೃಕ್ಷಗಳನ್ನು ರಾಘವ ಒಂದೇ ಬಾಣದಿಂದ ಏಳು ವೃಕ್ಷಗಳ ತುದಿಯನ್ನು ಕೆಡೆದಾಗ ಲಕ್ಷ್ಮಣ ತನ್ನ ಬಿಲ್ಲ ಕೊಪ್ಪಿನಿಂದ ದುಂದುಭಿಯ ಆ ಕಂಕಾಳದ ರಾಶಿಯನ್ನು ಸವೆದು ಎಸೆದಾಗ ಕೊನೆಗೂ ಸುಗ್ರೀವನಿಗೆ ರಾಮನ ಆ ಮಹತಿಯ ಬಗೆಗೆ ಅರಿವಾಯಿತು. ಚರಣ ಕಮಲಗಳಿಗೆ ಎರಗಿದ ಅವನ ಕೊರಳ ಹಾರವೂ ಕೂಡ ಅವನ ಚರಣಕ್ಕೆ ಎರಗುವ ರೀತಿಯಲ್ಲಿ. ಇದು ಒಂದು ಹಂತ. ನಂತರ ರಾತ್ರಿಯೆಲ್ಲ ಮರುದಿನದ ಯೋಚನೆ ಯೋಜನೆಯ ಬಗೆಗೆ ಚರ್ಚೆ ನಡೆದಿದೆ. ಮಲೆ ಮುಡಿಯ ಮರೆಗೊಂಡು ಮುಳುಗಿದುದು ಪೊಳ್ತು. ಅದೆಷ್ಟು ವಿಶ್ರಾಂತಿ ಅವರಿಗೆ ದೊರೆಯಿತು ತಿಳಿಯದು. ಮುಗಿದುದ ಮಂತ್ರಣದಿರುಳ್ ಇಂದ್ರದಿನ್ನಯಕ್ಕೆ ನೀರುರ್ಕಲ್ಯಮೆದೆರೆದೂಯ್ಯನೇ ನೀರುರ್ಕಲ್ ಯಮೆದೆರೆದುದೊಯ್ಯನೆ ಉಷಕ್ಕಂತಿ ಋಷ್ಯಮೂಕದ ಶಿಖರ ವೇದಿಕೆಯೊಳಿದ್ದರಿಗೆ ರವಿಯುದಯ ದೃಶ್ಯ ಮಮ್ಮಿಟ್ಟಿಸುತ್ತಿರೇ ಕೇಳ್ದುದೂದು ಅದ್ಭುತಂ ರಣಕಹಳೇ ಬೆಳಗಿನ ಗಾಳಿ ತಲ್ಲಣಿಸಿ ಕಂಪಿಸಿರೆ ಸುಗ್ರೀವನೈತಂದ ಅಂಜನೇಯಾದಿಗಳ ಮುಂದೆ ಸುಗ್ರೀವನೈತಂದನು ಅಂಜನೇಯಾದಿಗಳ ಮುಂದೆ ವಾನರ ಕುಲದ ಯುದ್ಧ ಪದ್ಧತಿಯಂತೆ ಭೈರವಾಭೀಳವೇಶಿ ರಘುತನೂಜರ ಕಳ್ಗೆ ಬೆಕ್ಕ ಸಮೆರಗಿದತ್ತು ಹಿತ ಭಯಾನ್ವಿತಮಾಗಿ ಕಂಡ ವಿಚಿತ್ರ ಸಖನು. ಆ ಮಂತ್ರಣದಿರುಳು ಮುಗಿಯಿತು. ಆ ಇಂದ್ರ ದಿಂಗ್ನಯನಕ್ಕೆ ನೀರ್ ಉರ್ಕಲ್ ಒಯ್ಯನೆ ಎಮೆದೆರೆದುದು ಕಣ್ಣ ರೆಪ್ಪೆಗಳು ತೆರೆಯಲ್ಪಟ್ಟುವು. ಆ ಉಷಕ್ಕಾಂತಿ ಋಷ್ಯಮೂಕದ ಶಿಖರ ವೇದಿಕೆಯಲ್ಲಿ ಇದ್ದವರಿಗೆ ಕಣ್ದೆರೆದಂತಾಯಿತು. ನಿಜ, ಹಿಂದಿನ ರಾತ್ರಿಯ ಆ ಮಂತ್ರಣದ ಕಾಲದಲ್ಲಿ ಪೊಳ್ತೇರುವ ಮುನ್ನವೇ ಅಲ್ಲಿರುಪ್ಪೆವು ಎಂದ ಸುಗ್ರೀವ. ಆದರಿನ್ನೂ ಬಂದಿಲ್ಲ. ಹೊತ್ತು ಏರುತ್ತಿದೆ. ಇಷ್ಟು ಹೊತ್ತಿಗಾಗಲೇ ಸುಗ್ರೀವ ಬರಬೇಕಾಗಿತ್ತು. ರಾಘವನಿಗೆ ಯೋಚನೆ.
ಎಲ್ಲಾದರೂ ಇವರು ಮರ್ಕಟಧ್ವಜರು ವಾನರರು ಕಪಿಬುದ್ಧಿ ಅತಿ ಚಂಚಲವಾದಂಥದ್ದು ಮತ್ತೆ ಬೇರೊಂದನ್ನು ಏನಾದರೂ ಯೋಚಿಸಿದರು ತಮ್ಮನೊಂದಿಗೆ ಹಂಚಿಕೊಂಡ ರಾಘವ ಬಹುಶಃ ಲಕ್ಷ್ಮಣನ ಮನದಲ್ಲೂ ಇದೇ ಯೋಚನೆ ಈ ಯೋಚನಾ ಲಹರಿ ಅದೇ ಕೊರೆಯುತ್ತಿತ್ತು ಎಂದು ಕಾಣಿಸುತ್ತದೆ ಲಕ್ಷ್ಮಣನಿಂದ ಇಲ್ಲ ನಾವು ಇವರನ್ನು ನಂಬಬಾರದಾಗಿತ್ತು ಇದುವರೆಗೆ ನಾವು ಇನ್ನೊಬ್ಬರನ್ನು ನಂಬಿ ಇಷ್ಟು ದೂರ ಬರಲಿಲ್ಲ ಇದೇಕೋ ಹೆಚ್ಚು ಕಡಿಮೆ ಆಗಿರಬೇಕು ಎಂದು ಕಾಣಿಸುತ್ತದೆ ತನ್ನ ಮನದಿಂಗಿತವನ್ನು ಒರೆದ ಆದರೆ ರಾಮ ಅದಕ್ಕೆ ತನ್ನ ಒಪ್ಪಿಗೆಯನ್ನು ಸೂಚಿಸಲಿಲ್ಲ ಇವರು ನಂಬಿಕೆಗೆ ಅರ್ಹರಾದವರು ಇವರ ಸಹಾಯ ನಮಗೆ ಬೇಕೇ ಬೇಕು ಹೀಗೆ ಸಾಗಿತ್ತು ಅಣ್ಣ ತಮ್ಮಂದಿರಿಬ್ಬರ ಆ ಸಂವಾದ ಮನಸ್ಸಿಗೇನೋ ಒಂದು ಬಗೆಯ ನೆಮ್ಮದಿ ಈಗ ಆ ರವಿಯ ಉದಯದ ದೃಶ್ಯವನ್ನು ನಿಟ್ಟಿಸುತ್ತಾ ಇದ್ದಾರೆ ರಾಮ ಲಕ್ಷ್ಮಣ ಇವರಿಬ್ಬರು ಬಹುಶಃ ಅದರಲ್ಲಿ ತಲ್ಲೀನರಾಗಿದ್ದಾರೆ ಆಗ ಅದ್ಭುತವಾದಂಥ ರಣಕಹಳೆಯ ಧ್ವನಿ ಕೇಳಿದತ್ತು ಬೆಳಗಿನ ಗಾಳಿ ತಲ್ಲಣಿಸಿ ಕಂಪಿಸಿತು ಸುಗ್ರೀವ ಆಂಜನೇಯ ಮೊದಲಾದವರೊಂದಿಗೆ ಅವರು ಮುಂದೆ ತಾನು ಹಿಂದೆ ಐತಂದ ವಾನರರ ಕುಲದ ಯುದ್ಧ ಪದ್ಧತಿಯಂತೆ ಭೈರವ ಆಭೀಳವೇಶಿ ಸುಗ್ರೀವ ರಘುತನೂಜರ ಕಣ್ಣು ನಿಜಕ್ಕೂ ಕೂಡ ಬೆರಗಾಯಿತು ಅವರು ಈ ಬಗೆಯ ದೃಶ್ಯವನ್ನು ನಿರೀಕ್ಷಿಸಿರಲಿಲ್ಲ ಈ ವಾನರರ ಯುದ್ಧ ಸಿದ್ಧತೆ ಆ ಒಂದು ವೇಷಭೂಷಣ ಅವರಿಗೆ ಈ ದೃಶ್ಯ ಆಶ್ಚರ್ಯವೊಂದುಂಟು ಮಾಡುತ್ತಾ ಅವರ ಮೇಲೆ ಎರಗಿತೋ ಎನ್ನಿಸಿತು ಹಿತವಾದಂಥ ಭಯದಿಂದ ಕೂಡಿದ್ದಾರೆ ಆ ವಿಚಿತ್ರ ಸಖನ ಆ ವಿಚಿತ್ರ ವೇಷವನ್ನು ಕೊಂಡು ரத்தவஸ்திரங்களின் ரத்தவர்ணங்களின் ரத்தவஸ்திரங்களின் ரத்தவர்ணங்களின் கெம்பண்ண ஊகளின் கெம்பக்கிகரிகளின் வியோமாபரோமமய தே ಮನಲಂಕರಿಸಿ ಭೀಕರಾಯುಧಿಯ ಕಪಿಕೇತನವತೂಗಿ ಸುಗ್ರೀವನೈ ತಂದನೈ ಸಮರಸಜ್ಜಿತಂ ದ್ವಂದ್ವಯುದ್ಧವಿಷಾರದಂ ಕಂಡೊಡನೆ ಆ ಕಪೀಂದ್ರನು ಅಪ್ರತಿಮರಣ ಧೈರ್ಯ ಸಾಂದ್ರನು ತಲೆ ತಗ್ಗಿದುದು ಶಂಕೆ ಸಪ್ರಾಣಿಸಿತ್ತಾಶೆ ಹೆಡೆಯತ್ತಿದುದು ನೆಚ್ಚು ಕೆಚ್ಚಿನೊಡನೆ ಎಣೆಯಾಡಿ ರಘುಜರಾತ್ಮದಲ್ಲಿ ಯುದ್ಧಕ್ಕೆ ಸಿದ್ಧನಾಗಿ ಬಂದ ಸುಗ್ರೀವ ಹೇಗಿದ್ದ ರಕ್ತವಸ್ತ್ರಗಳು ರಕ್ತವರ್ಣ ಕೆಂಬಣ್ಣದ ಹೂಗಳು ಕೆಂಬಕ್ಕಿಯ ಗರಿಗಳು ಆಗಸವನ್ನೆಲ್ಲ ಹರಡಿರುವಂತಹ
ರೋಮಮಯ ದೇಹವನ್ನು ಅಲಂಕರಿಸಿ ಭೀಕರವಾದಂಥ ಆಯುಧವನ್ನು ಹಿಡಿದು ಕಪಿಕೇತನವನ್ನು ತೂಗುತ್ತಾ ಸುಗ್ರೀವ ಆಗಮಿಸುತ್ತಿದ್ದಾನೆ. ಸಮರಕ್ಕೆ ಸಜ್ಜಿತನಾಗಿದ್ದಾನೆ. ಅವನು ದ್ವಂದ್ವ ಯುದ್ಧ ವಿಶಾರದ. ಆ ಕಪೀಂದ್ರನನ್ನು ಕಂಡೊಡನೆ ಅವನು ಎಂಥವನು, ಅಪ್ರತಿಮವಾದ ರಣಧೈರ್ಯ ಅದು ಸಾಂದ್ರವಾಗಿದೆ ಅವನಲ್ಲಿ. ರಘುಜರ ಶಂಕೆ ತಲೆ ತಗ್ಗಿತು. ಹೇಗೋ ಏನೋ, ಇವರನ್ನು ನೆಚ್ಚಿದರೆ, ಇವರ ಶೌರ್ಯವನ್ನು ನೆಚ್ಚಿದರೆ ಎನ್ನುವ ಶಂಕೆ ಅವರಲ್ಲಿ ಮನೆ ಮಾಡಿತ್ತು. ಆಶೆ ಪ್ರಾಣವನ್ನು ಸಂಪೂರ್ಣವಾಗಿ ತುಂಬಿಕೊಂಡಿತು. ನೆಚ್ಚು ಹೆಡೆ ಎತ್ತಿತು. ಕೆಚ್ಚಿನೊಂದಿಗೆ ಜೊತೆಗೂಡಿ ರಾಮ ಲಕ್ಷ್ಮಣರು ಒಂದು ಬಗೆಯ ಸಮಾಧಾನದ ನೆಮ್ಮದಿಯ ಉಸಿರು ಬಿಟ್ಟರು. ರಮಣೀಯಂ ಕಾನನಗಿರಿಶ್ರೇಣಿ ಸುಗ್ರೀವರಾಮರುಂ ಕಾನನ ಪ್ರಿಯರಿರುವರಂ ಮೊಗುಳ್ ನಗೆವೆರಸಿ ಪರಸುತಿರೆ ಇಳಿದರವರು ಆರುಷ್ಯ ಶೃಂಗದಿಯು ಇಳಿದರವರು ಕರುತ್ತು ಕಿಷ್ಕಿಂಧೆಯಂ ಇಳಿದರು ಏರಿದರಂತೆ ಇಳಿದರು ಸೇರಿದರ್ ವಾಲಿಪಾಲಿತ ದುರ್ಗ ನಗರಮೂ ಸುತ್ತಿಮುತ್ತುತೆ ದಟ್ಟಮಿಡಿದೇರ್ದು ಸುತ್ತಿಮುತ್ತುತೆ ದಟ್ಟಮಿಡಿದೇರ್ದು ಪರ್ವಿದಾಗಹನವನಮಂ ಪಳುಮರೆಯೊಳಡಗಿ ಷಣ್ಮರಕೆ ಮರಸು ಕೂತವರಂತೆ ಮೋನದಿಂದಯಳ್ಚರಿಯು ರಾಮ ನಿಟ್ಟಿಸಿರೆ ಕಾದು ಕಾತರಿಸಿ ಸುಗ್ರೀವನೊಲ್ಲನೆಯ ಮುಂಬರಿಯು ತೊಂದರೆಯ ಬಂಡೆಯ ನಡರಿ ನಿಮಿರ್ ನಿಂತು ಕಾಡೆಲ್ಲಮೂ ದಿಟ್ಟಿಸಿದ ಆಲಿಯಿಂದ ಆಲಿಂಗಿ ಆಲಿಂಗಿ ಪಂದದೊಳ್ ತನ್ನೊಲಿದ ಬೇಡೆಲ್ಲಮೂ ಆವನ ಪ್ರೇಮಿ ವಿರಹ ರೋಷದಿ ಸುಯ್ಯನೌಡು ಗಚ್ಚಿದನೊಡನೆ ಗರ್ಜಿಸಿದನ ಚಲ ವೃಷಭಗೆ ಮಲೆತು ಮೂದಲಿಸಿ ಗುಟುರಿಕ್ಕುವಂತೆ ಮಲೆತು ಮೂದಲಿಸಿ ಗುಟುರಿಕ್ಕುವಂತೆ ರಮಣೀಯವಾದ ಆ ಕಾನನ ಗಿರಿಶ್ರೇಣಿ ಸುಗ್ರೀವ ರಾಮರನ್ನ ಕಾನನ ಪ್ರಿಯರಿರುವರನ್ನ ಇವರಿಬ್ಬರೂ ಕಾನನ ಪ್ರಿಯರು. ಸುಗ್ರೀವನ ಬದುಕೇ ಕಾನನ. ಮುಗುಳ್ ನಗೆಯೊಂದಿಗೆ ಹರಸುತ್ತಿದೆ ಆ ರಮಣೀಯವಾದ ಕಾನನ ಗಿರಿಶ್ರೇಣಿ. ಇಳಿದರು ಅವರು
ಆ ಋಷ್ಯಶೃಂಗದಿಂದ ಕಿಷ್ಕಿಂಧೆ ಎಡೆಗೆ ಹೋಗುವ ದಾರಿಯಲ್ಲಿ ಇಳಿದರು, ಏರಿದರು. ಹಾಗೆಯೇ ವಾಲಿಯಿಂದ ಪಾಲಿತವಾದಂಥ ದುರ್ಗ ನಗರವನ್ನು ಸೇರಿದರು. ಸುತ್ತಿಮುತ್ತುತ್ತ ದಟ್ಟವಾಗಿ ಹರಡಿಕೊಂಡಿದ್ದಂತಹ ಆ ಬೆಟ್ಟವನ್ನು ಏರಿ ಹಬ್ಬಿದ ಆ ಗಹನ ವನವನ್ನು ದಾಟಿದರು. ಆ ಹಳುವಿನ ಮರೆಯಲ್ಲಿ ಅಡಗಿಕೊಂಡರು. ಹೇಗೆ ಹಣ್ಣು ತುಂಬಿರುವಂತಹ ಮರದ ಮರೆಯಲ್ಲಿ ಮರಸು ಕೂತವರಂತೆ, ಮೌನದಿಂದ, ಎಚ್ಚರದಿಂದ ರಾಮ ಮೊದಲಾದವರು ನಿಟ್ಟುಸುತ್ತಿರಲು ಕಾಯುತ್ತಿದ್ದಾರೆ, ಕಾತರಿಸುತ್ತಿದ್ದಾರೆ. ಸುಗ್ರೀವನೊಬ್ಬನೇ ಮುನ್ನಡೆದ. ಆ ಒಂದು ಅರೆಯ ಬಂಡೆಯನ್ನು ಹತ್ತಿ, ಅದು ಎತ್ತರವಾದದ್ದು, ಕೋಡುಗಲ್ಲು, ನಿಮಿರಿ ನಿಂತು ಕಾಡೆಲ್ಲವನ್ನೂ ದಿಟ್ಟಿಸಿದ. ಆಲಿಯಿಂದ ಆಲಿಂಗಿಸಿಕೊಳ್ಳುವಂತೆ ತಾನು ಒಲಿದ ಬೀಡು ಅದು. ಆ ವನಪ್ರೇಮಿಯಾದಂತಹ ಸುಗ್ರೀವ ವಿರಹ ರೋಷದಿಂದ ನಿಟ್ಟುಸಿರು ಬಿಟ್ಟ, ಔಡುಗಚ್ಚಿದ, ಒಡನೆಯೇ ಗರ್ಜಿಸಿದ. ಅಚಲವಾದಂತಹ ವೃಷಭನಿಗೆ ಮಲೆತು ಮೂದಲಿಸಿ ಗುಟುರಿಕ್ಕುವ ರೀತಿಯಲ್ಲಿ, ನಿಜ ಸುಗ್ರೀವ ಅವನು ವಿರಹಿ. ಅದು ರೋಷವನ್ನು ಇಮ್ಮಡಿಸಿದೆ. ಆದರೆ ತನ್ನಣ್ಣನ ಬಗ್ಗೆ ಹೊಂದಿದ್ದಂಥ ಅಭಿಪ್ರಾಯ ಬಹುಶಃ ಸ್ವಲ್ಪ ತಪ್ಪಾಗಿತ್ತು ಏನೋ. ಮುಂದೆ ನೋಡೋಣ. ಆ ಗರ್ಜನೆಯ ಸಿಡಿಲ್ ಶಾಂತವಾಗಲ್, ಮರಳಿ ಹೆಪ್ಪಾದ ಒಲಾದುದೈ ದಟ್ಟಡ ವಿಮೋನದ ಕಡಲ್, ಮೊನೆಯಾದುದ ಬೇಗಂ ನೋಳ್ಪರ್ಗೆ ಮುಟ್ಟಿ ಹಿಡಿವೋಲಾದುದಾರಣ್ಯ ನೀರವತೆ ನೋಡುತ್ತ ಆಲಿಸಿದಲಿಂತು, ನೋಡುತ್ತ ಆಲಿಸಿದಲು ಇಂತು ಕೇಳ್ದತ್ತು ಬೆಟ್ಟ ಬಂಡೆಗಳದಿರೆ ಮರದ ಕೋಡುಗಳು ದುರೆ ಸಿಡಿಲ ಪರೆಯುಲ್ ಕೊಡಂಕೆಯ ನಿರಿದಲೆವ ಚಂಡೆಯೇ ಕೂಡೆ ಕೇಳ್ದುದು ವಾಲಿಯಾರ್ ಭಟಂ ಚಂಡೆಯೌ ಮೀರ್ದು ಕೂಡೆ ಕೇಳ್ದುದು ವಾಲಿಯಾರ್ ಭಟಂ ಚಂಡೆಯಂ ಮೀರ್ದು ದಿಗಿಲೆಂದತ್ತು ರಾಮನೆರ್ದೆ ಹನುಮನಂ ನೋಡಿದನು, ರಾಮನೆರ್ದೆ ಹನುಮನಂ ನೋಡಿದನು ಸೌಮಿತ್ರಿ ಮರದ ಮರೆ ಒಕ್ಕಂತೆ ಒಲ್ಹದುಗಿ ನಿಲ್ದುದು ನೀಲನಳ ಜಾಂಬವ ಪ್ರತತಿ ಬೆಟ್ಟ ಗುಡುಗಿತ್ತಲ್ಲಿ ಪಳು ನಡುಗಿದತ್ತಲದೋ ಪಳು ನಡುಗಿತತ್ತಲದೋ ಮತ್ತೆ ಗರ್ಜಿಸಿದನೋದೋ ನಮ್ಮ ಸುಗ್ರೀವ
ಮತ್ತೆ ಅದೋ ಪ್ರತಿ ಗರ್ಜನಂ ದಿಟಂ ವಾಲಿಯ ದಿಟಂ ಎಲ್ಲಿ ನೋಡಲ್ಲಿ ಓ ಅಲ್ಲಿ ಅದೇ ವಾಲಿ. ಸುಗ್ರೀವನ ಆ ಗರ್ಜನೆಯ ಸಿಡಿಲು ಶಾಂತವಾಗಲು ಪುನಃ ಆ ದಟ್ಟಡವೆಯ ಮೌನದ ಕಡಲು ಹೆಪ್ಪುಗಂಟಿದಂತಾದುದು. ಉದ್ವೇಗಕ್ಕೆ ಮೊನೆಯಾದಂತೆ ನೋಡುವವರಿಗೆ ಈ ಮೌನ ಸ್ವಲ್ಪ ಕಷ್ಟಸಾಧ್ಯವಾಯಿತು. ಮೌನ, ನೀರವ ಮೌನ. ನೋಡುತ್ತಾ ಆಲಿಸುತ್ತಾ ಇರಲು ಹೀಗೆ ಕ್ಷಣದಲ್ಲಿ ಕೇಳದತ್ತು ಬೆಟ್ಟ ಬಂಡೆಗಳದಿರೆ ಮರದ ಕೋಡುಗಳೆಲ್ಲವೂ ಕೂಡ ಉದುರುವಂತೆ ಸಿಡಿಲ ಪರೆಯಂತೆ ಕೊಡಂಕೆಯನ್ನು ಇರಿದು ಅಲೆಯುವ ಚಂಡೆಯಂತೆ ಮಲೆನಾಡಿನ ಸೌಂದರ್ಯದೊಂದಿಗೆ ಬೆಳೆದ ಈರಸರ್ಷಿ ಆ ಯಕ್ಷಗಾನದ ಚಂಡೆಯ ಅಬ್ಬರವನ್ನು ಮರೆಯುತ್ತಿಲ್ಲ. ಕೂಡೆ ಕೇಳದುದು ವಾಲಿಯ ಆರ್ಭಟ ಚಂಡೆಯ ಧ್ವನಿಯನ್ನು ಮೀರಿ ಧಿಗಿಲ್ ಎಂದಿತು ರಾಮನ ಎದೆ. ಹನುಮನನ್ನ ನೋಡಿದ ಸೌಮಿತ್ರಿ ಮರದ ಮರೆ ಹೊಕ್ಕಂತೆ ಹುದುಗಿ ನಿಂತರು ನೀಲ ನಳ ಜಾಂಬವ ಮೊದಲಾದವರು. ಕಷ್ಟವಾಯಿತು ಆ ವಾಲಿಯ ಆರ್ಭಟವನ್ನು ಕೇಳುವುದು. ಬೆಟ್ಟವೇ ಗುಡುಗಿತು, ಆ ಅರಣ್ಯ ನಡುಗಿತು. ಅದೋ ಮತ್ತೆ ಗರ್ಜಿಸಿದ ವಾಲಿ, ಅದೋ ಮತ್ತೆ ನಮ್ಮ ಸುಗ್ರೀವ, ಮತ್ತೆ ಅದೋ ಪ್ರತಿಗರ್ಜನೆ. ನಿಜ, ಈ ಪ್ರತಿಗರ್ಜನೆ ವಾಲಿಯ ಗರ್ಜನೆಯೇ ದಿಟ. ಎಲ್ಲಿ ನೋಡಲ್ಲಿ ಓ ಅಲ್ಲಿ ಅದೇ ವಾಲಿ. ಸಿಂಹದೋಲಾರ್ಭಟಿಸಿ ಪುಲಿಯ ಒಲ್ ಚಿಮ್ಮಿದನ್ ಪಳು ಗಬ್ಬದಿ ಚಿಮ್ಮಿ ತಮ್ಮನ ಪ್ರಣಾವೇಶಿರಣವೇಶಿಯನ್ನೋಡಿದನ್ ವಾಲಿ. ಕೆಂಪಾದು ವಾಲಿ ನೋಡಿದನ್ ವಾಲಿ, ಕೆಂಪಾದು ವಾಲಿ ರೌದ್ರತೆವೆತ್ತುದಾನನಂ ಕೊಂಕುದುಟಿ ಮೇಲೆ ಕುಣಿದವು ಮೀಸೆ. ಮತ್ತೊಮ್ಮೆ ಮಲೆ ನಡುಗುವೋಲಬ್ಬರಿಸಿ ನುಗ್ಗಿದನು ಚಿಮ್ಮಿ ಸುಗ್ರೀವನೆಡೆಗೆ. ತನು ಕಾಂತಿಯಂ ವಸ್ತ್ರದಿಂ ವರ್ಣದಿಂ ಮೇಳಲಂಕಾರದಿಂ ಸಮತೆವೆತ್ತ ಸಮರ ಕಲಿಗಳು ಸುಗ್ರೀವನರ್ ವಾಲಿಯಾರ್ ತಿಳಿಯಲರಿಯದೆ ಪೆಮೆಯ ಬೆಳ್ವಿಂದೇ ಬಿಲ್ವೊತ್ತದ ಶರತಿ ಪಲ್ಗಚ್ಚಿದ ಭೀಷ್ಮ ಪ್ರತಿಜ್ಞೆಯಂ ನೆನೆ ನೆನೆದು ಭೀಷ್ಮ ಪ್ರತಿಜ್ಞೆಯಂ ನೆನೆ ನೆನೆದು ಸಿಗ್ಗಿಲ್ದೆ ಬದ್ಧ ಭ್ರುಕುಟಿ ಇಲ್ದೆ ನೋಡುತ್ತಿದ್ದನ್ ಬಿಲ್ಲು ಬೆರಗಾಗಿ ಬಿಲ್ಲು ಬೆರಗಾಗಿ ಹೋರಾಡುತ್ತಿರೆ ಹೋರಿಗಳೆರಡು ಹೋರಾಡುತ್ತಿರೆ ಹೊಂಚು ಹುಲಿ ದಿಟ್ಟಿ ಪೋಲಂತೆ. ವಾಲಿ
ಸಿಂಹದಂತೆ ಆರ್ಭಟಿಸಿ ಹುಲಿಯಂತೆ ಆ ಹಳುವಿನ ಆ ಕಾಡಿನ ಮಧ್ಯದಿಂದ ಚಿಮ್ಮಿದ. ಚಿಮ್ಮಿ ತಮ್ಮನನ್ನು ರಣಾವೇಶಿಯೂ ರಣವೇಶಿಯೂ ಆದ ವಾಲಿ ನೋಡಿದ. ಸುಗ್ರೀವನಿಂದ ಈ ಬಗೆಯ ಯುದ್ಧದ ಆಹ್ವಾನವನ್ನು ನಿರೀಕ್ಷಿಸಿರಲಿಲ್ಲ. ವಾಲಿಯ ಕಣ್ಣುಗಳು ಕೆಂಪಾದುವು, ಮುಖ ರುದ್ರ ಭಯಂಕರವಾಯಿತು, ಕೊಂಕು ತುಟಿಯ ಮೇಲೆ ಮೀಸೆ ಕುಣಿಯಿತು. ಮತ್ತೊಮ್ಮೆ ಮಲೆ ನಡುಗುವಂತೆ ಅಬ್ಬರಿಸಿ ಚಿಮ್ಮಿ ಸುಗ್ರೀವನೆಡೆಗೆ ನುಗ್ಗಿದ. ಶರೀರದ ಕಾಂತಿಯಿಂದ, ವಸ್ತ್ರದಿಂದ, ಬಣ್ಣದಿಂದ, ಯುದ್ಧ ಅಲಂಕಾರದಿಂದ ಒಂದೇ ಬಗೆ ಇದ್ದಂತಹ ಆ ಸಮರ ಕಲಿಗಳಲ್ಲಿ ಸುಗ್ರೀವ ಯಾರು, ವಾಲಿ ಯಾರು ತಿಳಿಯಲಾರದೆ ಭ್ರಮಾಧೀನನಾಗಿದ್ದಾನೆ ರಾಘವ. ಏನೋ ಬಗೆಯ ಮಂಕು ಕವಿದಂತೆ ಬಿಲ್ಲನ್ನು ಸಜ್ಜುಗೊಳಿಸಿಕೊಂಡಿದ್ದಂತಹ ದಾಶರಥಿ ಹಲ್ಲು ಕಚ್ಚಿದ್ದಾನೆ. ತನ್ನ ಭೀಷ್ಮ ಪ್ರತಿಜ್ಞೆಯನ್ನು ನೆನೆ ನೆನೆದು ನಾಚಿಕೆಯಿಂದ ಬದ್ಧ ಭ್ರುಕುಟಿಯಿಂದ ನೋಡುತ್ತಿದ್ದಾನೆ ಬೆರಗಾಗಿ. ಏನನ್ನ ನೋಡುತ್ತಿದ್ದಾನೆ? ಹೋರಿಗಳೆರಡು ಹೋರಾಡುತ್ತಿರುವುದನ್ನ, ರಾಮ ಹೊಂಚುತ್ತಿರುವ ಹುಲಿ ದೃಷ್ಟಿಸುವಂತೆ ಯಾರು ವಾಲಿ ಯಾರು ಸುಗ್ರೀವ ತಿಳಿಯಲಾರದಲ್ಲ ಎನ್ನುವ ಆ ಸಿಗ್ಗು, ಆ ಭ್ರಮೆ. ಅಯ್ಯೋ, ನುಗ್ಗಿ ಬರ್ಪಾತುಲ ಬಲಶಾಲಿಯಂ ವಾಲಿಯಂ ಕಂಡು ತೆಕ್ಕನ ಕೆಲಕೆ ಸಿಡಿಯುತ ರುಮಾ ಪ್ರಿಯಂ ಗುದ್ದಿದನ್ನೆತ್ತಿಯಂ ಗುದ್ದಿದನ್ ಕರ್ಗಲ್ಗು ನುರ್ಗು ನುರಿ ಹೋಗುವ ಆಘಾತಕ್ಕೆ ಮೆದುಳ್ ಕದಡಿದೋಲಂತೆ ತತ್ತರಿಸಿ ಇಂದ್ರಜಂ ಮತ್ತೆ ಚೇತರಿಸಿದನ್ ಹತ್ತಿರಿರ್ದು ಒಂದರೆಯನೆತ್ತಿ ಸಿಡಿರೋಷದಿಂಬಿಟ್ಟನ್ ಶತಗ್ನಿಗುಂಡಿಡುವಂತೆ ಸತ್ತನೇ ಸುಗ್ರೀವನೆಂಬ ನಿತೊರೊಳೆ ಲಂಘಿಸಿ ಕೆಲಕ್ಕೆ ಗುರಿ ತಪ್ಪಿದ ಬಂಡೆ ಬಡಿದುದು ಒಂದು ಅವನಿಜದ ಗುಂಗಂಟೊರಟು ಬುಡಕೆ ಬೇರುಗಳುಡಿಯೇ ಕೊಂಬೆ ಬರಲಾಗಲ್ ಎಲೆಯುದುರಿ ಮರಮೊರಗಿದುದು ಲರಿಲ್ 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 ಎಂದು ಮರಮೊರಗಿದುದು ಲರಿಲ್ 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 ಎಂದು ವೃಕ್ಷ ಮನೆ ಗದೆಗೈದು ಸುಗ್ರೀವನಪ್ಪಳಿಸುತ್ತಿರವಾಲಿಯಂ ಅದಂ ಕಪಿ ಮುಷ್ಟಿಯಂ ಪಿಡಿದು ಜಗ್ಗಿ ಸೆಳೆಯುತ್ತೆ ವಾಲಿ ಕೇಳಲವೋ ಸುಗ್ರೀವ ಕೇಳಲವೋ ಸುಗ್ರೀವ ನೀವು ತಂಬನೆಂಬಲವರಕೆ ನಿನ್ನ ಪತಿವ್ರತ ಸತಿಯ ಐದೆ ತನಕಾಗಿ ದೇವಿತಾರೆಯರ ವಚನಕ್ಕಾಗಿ ದೇವಿತಾರೆಯ ವಚನಕ್ಕಾಗಿ ಪುಸಿಗಾಳೆಗಂಗೊಟ್ಟೊಡತಿ ಮಲೆತು ಕೊಬ್ಬಿದೆಯಲ ಹಗೆತನಂ ಬಾಡದು ಇಲ್ಲರ್ದೆಗೆ ನೇಗಮಂ ಮೂಡುತ್ತಿದ್ದಂದೇ
ಕೂಡಿಕೊಂಡಾಡುವನೋ ಬಣಗು ಬಡಗರಸನಂ ಕೆಣಕಿದಪೆ ಮತ್ತೆ ಎಲ್ನಮ್ಮರುಳೇ ಸಾಹಸ ದಿವಾಲಿಯಂ ಗೆಲ್ದವರಾರುಂಟೋ ಸಾಹಸದಿ ವಾಲಿಯಂ ಗೆಲ್ದವರು ಅದಾರುಂಟೋ ರಾವಣ ನೆಹದರಿ ಮೈತ್ರಿಯನಾಶ್ರಯಿಸಿ ಬದುಕು ತಿರ್ಪನ್ಯನೇ ಕವರಾರೈ ರಾವಣನೇ ಹೆದರಿ ಮೈತ್ರಿಯನಾಶ್ರಯಿಸಿ ಬದುಕು ತಿರ್ಪನ್ಯನೇ ಕವರಾರೈ ನಿನ್ನನೂ ಎನ್ನ ಕೋಪ ಪ್ರಳಯ ಫಣಿಗರಣದಿಂ ಎನುತೆ ತಮ್ಮನ ಕೈಯ ಗದಾ ವೃಕ್ಷಮಂ ಕಸಿದು ಬಿಸುಟಂ ನೆಗೆದು ಮೇಲ್ವಾಯ್ದು ಬಿಗಿದು ಅಪ್ಪಿದನ್ ಭುಜದ ವಾಸುಕಿಯನ್ ಅವರ ಜನ ಮೈಯ ಮಂದರವನುರುವರೆಗೆ ಇರುವರ್ ಉರುಳ್ವಂತೆ ನುಗ್ಗಿ ಬರುತ್ತಿರುವಂತಹ ಅತುಲ ಬಲಶಾಲಿ ವಾಲಿಯನ್ನ ಇದು ದ್ವಂದ್ವ ಯುದ್ಧ ಕಂಡು ಸರ್ರನೆ ಕೆಲಕ್ಕೆ ಸಿಡಿಯುತ್ತ ರುಮಾಪ್ರಿಯನಾದಂತಹ ಸುಗ್ರೀವ ನೆತ್ತಿಯನ್ನು ಗುದ್ದಿದ ಕರ್ಗಲ್ಲು ನುಗ್ಗು ನುರಿ ಹೋಗುವ ಆಘಾತಕ್ಕೆ ಮೆದುಳೇ ಕದಡಿದೋಲಂತೆ ಇಂದ್ರಜ ತತ್ತರಿಸಿ ಹೋದ ಮತ್ತೆ ಚೇತರಿಸಿಕೊಂಡ ಹತ್ತಿರದಲ್ಲಿದ್ದ ಒಂದು ದೊಡ್ಡ ಬಂಡೆಯನ್ನೆತ್ತಿ ಅತಿರೋಷದಿಂದ ಶತಘ್ನಿ ಗುಂಡನ್ನು ಸಿಡಿಸುವಂತೆ ಎಸೆದ ಸುಗ್ರೀವ ಈ ಘಾತಕ್ಕೆ ಸತ್ತನು ಎನ್ನುವಷ್ಟರಲ್ಲಿ ಪಕ್ಕಕ್ಕೆ ಲಂಘಿಸಿ ಗುರಿ ತಪ್ಪಿದ ಆ ಬಂಡೆ ಒಂದು ಮರದ ಗೂನಾದಂತಹ ಒರಟು ಬುಡಕ್ಕೆ ಬಡಿದುದನ್ನು ಕಂಡ ಬೇರುಗಳು ಮುರಿದು ಹೋದುವು ಕೊಂಬೆಯಲ್ಲಿದ್ದಂತಹ ಎಲೆಗಳೆಲ್ಲ ಉದುರಿ ಅದು ಬರಲಾಯಿತು ಹಾಗೆ ಉದುರಿದಂತಹ ಮರ ಲರಿಲ್ ಲರಿಲ್ ಎಂದು ಭೂದೇವಿಯ ಮಡಿಲಿಗೆ ಒರಗಿತು ಆ ವೃಕ್ಷವನ್ನೇ ಗದೆಯನ್ನಾಗಿ ಮಾಡಿಕೊಂಡಂತಹ ಸುಗ್ರೀವ ವಾಲಿಗೆ ಅಪ್ಪಳಿಸಿದ ಆದರೆ ವಾಲಿ ದ್ವಂದ್ವ ಯುದ್ಧ ಪ್ರವೀಣ ತನ್ನ ಕಪಿ ಮುಷ್ಟಿಯಿಂದ ಹಿಡಿದು ಜಗ್ಗಿ ಸೆಳೆದ ವಾಲಿ ಎಲ್ಲವೋ ಸುಗ್ರೀವ ಕೇಳು ನೀನು ನನ್ನ ತಮ್ಮ ಎನ್ನುವ ಒಂದು ಪ್ರೀತಿಯ ಎರಕ ನಿನ್ನ ಆ ಪತಿವ್ರತೆ ರುಮೆ ಅವಳ ಮುತ್ತೈದೆತನಕ್ಕಾಗಿ ದೇವಿ ತಾರೆಯ ವಚನಕ್ಕಾಗಿ ಹುಸಿಯಾದಂಥ ಕಾಳಗವನ್ನು ಕೊಟ್ಟರೆ ಒಂಥರ ಸುಳ್ಳು ಸುಳ್ಳೇ ಯುದ್ಧ ಮಾಡ್ತಾ ಇದ್ವಲ್ಲಪ್ಪ ಹಾಗೆ ಮಾಡೋಣ ಅಂತಲೇ ನಾನು ಯೋಚನೆ ಮಾಡ್ಕೊಂಡು ಬಂದೆ ಆದರೆ ನೀನು ಮಲೆ ತೂ ಕೊಬ್ಬಿದೆ ಇಲ್ಲಿ ಸ್ವಲ್ಪ ನಾವು ಗಮನಿಸಬೇಕು ವಾಲಿ ಇದನ್ನು ಹೇಳುತ್ತಿದ್ದಾನೆ ಮೊದಲಿನ ಆ ದ್ವೇಷ ನಿನ್ನ ಮೇಲೆ ನನಗಿಲ್ಲ ನಿನ್ನ ಪತ್ನಿ ರುಮೆ ಅವಳು ಮುತ್ತೈದೆ ಅವಳು ಪತಿವ್ರತಾ ಶಿರೋಮಣಿ ಇದನ್ನು ಸುಗ್ರೀವ ತನ್ನ ಹೃದಯಕ್ಕೆ ತೆಗೆದುಕೊಳ್ಳಬೇಕಾಗಿತ್ತು ಹಾಗೇತನ ನನ್ನ ಹೃದಯದಲ್ಲಿ ಬಾಡಿ ಹೋಗಿದೆ ಸ್ನೇಹ ಮೂಡುತ್ತಿದೆ ಏನು ಮಾಡಲಿ
ಯಾರೋ ಬಣಗು ಬಡಗಿನ ಅರಸನನ್ನ ಕೂಡಿಕೊಂಡು ಮತ್ತೆ ನನ್ನನ್ನು ಕೆಣಕಿದೆಯ. ಮರುಳೇ, ಸುಗ್ರೀವ ಸಹೋದರ, ಸಾಹಸದಿಂದ ವಾಲಿಯನ್ನು ಗೆದ್ದವರು ಯಾರಿದ್ದಾರೆ? ಆ ರಾವಣನೇ. ಹೆದರಿ ನನ್ನ ಸ್ನೇಹವನ್ನು ಆಶ್ರಯಿಸಿ ಬದುಕುತ್ತಿದ್ದಾನೆ ಎನ್ನುವಾಗ ನಿನ್ನನ್ನು ನನ್ನ ಕೋಪ ಪ್ರಳಯ ಫಣಿಯ ವಿಷದಿಂದ ಕಾಯುವವರು ಯಾರು? ನನ್ನ ಮನಸ್ಸು ಆ ಮೊದಲಿನ ಕೋಪವನ್ನು ಹೊರಸೂಸಲಾರದು. ಆದರೂ ನೀನು ಮಾಡುತ್ತಿರುವಂಥ ಯುದ್ಧ ಕೋಪ ಪ್ರಳಯ ಫಣಿಗರಳವಾಯಿತು ಎನ್ನುತ್ತ ತಮ್ಮನ ಕೈಯಲ್ಲಿದ್ದಂತಹ ಆ ಗದೆಯಂತಿದ್ದಂತಹ ವೃಕ್ಷವನ್ನು ಕಸಿದು ಬಿಸುಟ ನೆಗೆದು ಮೇಲಕ್ಕೆ ಹಾಯ್ದು ಮೇಲೆ ಬಿದ್ದು ಬಿಗಿದಪ್ಪಿದ ತಮ್ಮನನ್ನು ತನ್ನ ಭುಜದ ವಾಸುಕಿಯಿಂದ ಆ ಸಹೋದರನನ್ನು ಅವನ ಮೈಯ ಮಂದರ ಪರ್ವತವನ್ನು ಇವರಿಬ್ಬರು ಧರೆಗೆ ಉರುಳಿದರು. ಆ ಯುದ್ಧದ ರೋಷ ಅವರನ್ನು ಹಾಗೆ ಮಾಡಿತ್ತು. ಎಲ್ಲಿ ಉರುಳುತ್ತೇವೆ, ಎಲ್ಲಿಂದ ಉರುಳುರುಳಿ ಹೋಗುತ್ತೇವೆ ಎನ್ನುವ ಆ ಯೋಚನೆ ಅವರಿಗಿಲ್ಲ. ತಿರೆಗುರುಳಿ ಹೃದಯ ಮರೆಯಲಿ ಹೋರುತ್ತಿದ್ದರಂ ಕಾಣಲಾರದೆ ಕಾತರಿಸುತ್ತಿರವಿಯದ್ವರ್ಣಿ ಕೇಳಿಸಿತು ದಿಡ್ಡು ದಿಡ್ಡೆಂಬ ಕೈಗುತ್ತುಗಳ ಸದ್ದುಗಳ ಮೇರುತ ಏರ್ದ ಆರ್ತನಾದಂ ಕೇಳಿಸಿತು. ಒಡನೆ ಹಾವೋಡುತ್ತಿರ್ದ ರಾಮ ಮಿತ್ರನು ಬೆಂಬತ್ತಿ ಕಾಣಿಸಿದ ಅಟ್ಟುತ್ತಿರ್ದ ವಾಲಿ ಬೆಂಬತ್ತಿ ಕಾಣಿಸಿದ ನಟ್ಟುತ್ತಿರ್ದ ವಾಲಿ ಮಿತ್ರನಾರ್ ಶತ್ರುವಾರ್ಯಂಬಾನಿತರೊಳೆಗೆ ದಟ್ಟಪಳುವದು ಮರೆವೋದರಿರುವರು ರಾಮನಂಬಿನ ನೆರಂ ರಾಮನಂಬಿನ ನೆರಂ ಬಿಸಿಲ್ ಗುದುರೆಯಾದುದು ರಾಮನಂಬಿನ ನೆರಂ ಬಿಸಿಲ್ ಗುದುರೆಯಾದುದಂ ಕಂಡು ಸುಗ್ರೀವಂಗೆ ನೆಚ್ಚುಗೆಡೇ ವಾಲಿ ಮುಷ್ಟಿಯ ವಜ್ರಘಾತಕ್ಕೆ ಮೈ ಮುರಿಯೇ ಕೆನ್ನೀರು ವಳ್ಕಲ್ ಒಳಸೋರುತ್ತೆ ಹಿಮ್ಮೆಟ್ಟಿದನ್ ಮತಂಗಾರಣ್ಯ ರಕ್ಷಣೆಗೆ ಋಷಿ ಶಾಪವನೆದು ಬದುಕು ನಡೆ ಹೋಗಿಲ್ದು ಮುಳಿಸಂ ನುಡಿದು ವಾಲಿ ಪಿಂತಿರುಗಿದನ್ ತನ್ನ ಕಿಷ್ಕಿಂದೆಗೆ ರೋಷತಪ್ತರಾದ ಅಣ್ಣ ತಮ್ಮಂದಿರಿಬ್ಬರು ದ್ವಂದ್ವ ಯುದ್ಧದಲ್ಲಿ ತೊಡಗಿ ಮೇಯ ಮಂದರವನು ಉರುವರೆಗೆ ಇರುವರು ಉರುಳುವಂತೆ ಇಬ್ಬರು ಉರುಳಿದ್ದರೆ ತಿರೆಗೆ ಹೊದೆಯ ಮರೆಯಲ್ಲಿ ಹೋರುತ್ತಿದ್ದರೆ ವಿಯದ್ವರ್ಣಿಯಾದಂಥ ರಾಘವ ಅವರನ್ನು ಕಾಣದಾಗಿದ್ದಾನೆ, ಕಾತರಿಸುತ್ತಿದ್ದಾನೆ. ಕೇಳಿಸುತ್ತಿದೆ
ದಿಡ್ಡು ದಿಡ್ಡೆಂಬ ಕೈಗುದ್ದುಗಳ ಸದ್ದುಗಳು. ಇದನ್ನೂ ಮೀರುವಂತಹ ಏರುವ ಆರ್ತನದ ಜೊತೆಯಲ್ಲಿ ಹಾ ಓಡುತ್ತಿದ್ದ ರಾಮಮಿತ್ರ ಸುಗ್ರೀವ ಅವನನ್ನು ಬೆಂಬತ್ತಿ ಕಾಣಿಸಿದ ನಗು ಅಟ್ಟಿ ಓಡಿಸಿಕೊಂಡು ಬರುತ್ತಿರುವಂತಹ ವಾಲಿ. ಈಗಾದರೂ ಸೂಕ್ಷ್ಮಗ್ರಾಹಿಯಾದಂತಹ ರಾಘವನಿಗೆ ಅರಿವಾಗಬೇಕಾಗಿತ್ತೋ ಏನೋ ಎನ್ನುವ ಸಂಶಯ ನಮ್ಮ ಮನಸ್ಸನ್ನು ಆವರಿಸುತ್ತೆ. ತನ್ನ ಮಿತ್ರನಾದಂಥ ಸುಗ್ರೀವ ಯಾರು, ಅವನ ಶತ್ರುವಾದಂಥ ವಾಲಿ ಯಾರು ಎನ್ನುವಷ್ಟರಲ್ಲಿ ಆ ದಟ್ಟವಾದ ಕಾನನದಲ್ಲಿ ಅವರಿಬ್ಬರೂ ಮರೆಯಾದರು. ರಾಮಚಂದ್ರನ ಬಾಣದ ನೆರವನ್ನು ನೆಚ್ಚಿದ್ದ ಸುಗ್ರೀವ, ಆದರೆ ಅದು ಮರುಮರೀಚಿಕೆಯಾಯಿತು, ಬಿಸಿಲ್ಗುದುರೆಯಾಯಿತು. ಅದನ್ನು ಕಂಡಂತಹ ಸುಗ್ರೀವನಿಗೆ ನೆಚ್ಚಿಗೆ ಕೆಟ್ಟು ಹೋಯಿತು. ವಾಲಿ ಮುಷ್ಟಿಯ ವಜ್ರಘಾತಕ್ಕೆ ಮೈ ಮುರಿದು ಹೋಗಿದೆ. ಅದೆಷ್ಟು ಮೂಳೆಗಳು ಪುಡಿಗಟ್ಟಿವೆಯೋ ಗೊತ್ತಿಲ್ಲ. ಕೆನ್ನೀರು ರಕ್ತ ಸುರಿಯುತ್ತಿದೆ. ಹಿಮ್ಮೆಟ್ಟಿದ ಸುಗ್ರೀವ, ಅವನಿಗೆ ರಕ್ಷಣೆ ಒಂದೇ ಆ ಮತಂಗ ಮಹರ್ಷಿಯ ಶಾಪಗ್ರಸ್ತವಾದಂತಹ ಆ ಪರಿಸರ. ದುಂದುಭಿ ಅವನನ್ನ ಬಡಿದಟ್ಟಿ ಕೊಂದು ಎಸೆದನಲ್ಲ ವಾಲಿ, ಆ ರಕ್ತ ಸಿಕ್ತವಾದಂತಹ ಹಿಮಾಲಯೋಪಮವಾದಂತಹ ಆ ಶರೀರ ಮತಂಗ ಮಹರ್ಷಿಗಳ ಆಶ್ರಮದಲ್ಲಿ ಬಿದ್ದಾಗ ಆ ಋಷಿವರೆಣ್ಯರು ಶಪಿಸಿದರು ವಾಲಿಯನ್ನು. ಸರಿ, ಋಷಿ ಶಾಪವನ್ನು ನೆನೆದಂತಹ ವಾಲಿ ಬದುಕು ನಡೆ ಹೋಗು ಎನ್ನುತ್ತ ಕೋಪದಿಂದ ನುಡಿದು ತನ್ನ ಕಿಷ್ಕಿಂಧೆಗೆ ಹಿನ್ನಡೆದ, ಬಂದ, ಮುಖ ತಿರುಗಿಸಿದ, ನಡೆದ. ಇತ್ತರಾಮಾದಿಗಳೂ ಅರಸುತ್ತ ಇತ್ತರಾಮಾದಿಗಳೂ ಅರಸುತ್ತ ಬಂದು ಕಂಡರು ವೈರಿ ಮುಷ್ಟಿ ಪ್ರಹಾರದಿಂ ಜರ್ಜರೀಕೃತ ದೇಹನು ರುಧಿರಸಿಕ್ತಾಂಗನ ಕ್ಲಾಂತ ಸುಗ್ರೀವನು ಕಣ್ಬನಿವೆರಸಿ ನಾಂಚಿ ಬಾಗಿ ನೆಲನಂ ನೋಡುತ ಆದಿನವಾನರಂ ಕೆಳಯ ನಿರ್ಕೆಯ ಕರುಣ ದುಸ್ಥಿತಿಗೆ ಮರುಗಿರ್ದ ದಿನನಾಥ ಕುಲ ಸಂಭವಂಗೆ ನೀನು ಇಂತೇಕೆ ನಂಬಿಸಿ ಎನ್ನಂ ಕುಲ್ದೆ ಓ ಕರುಣೀ ವಾಲಿಗೆ ಬೇಹುಗಾರನೋ ವಾಲಿಗೆ ಬೇಹುಗಾರನೋ ಕೊಲ್ಲಿ ಸಲ್ಕೆ ಎಲ್ಲ ನಿಲ್ದಿಲ್ತು ಪುಸಿವೇಳು ತಾರ್ಯ ನೀತಿಯ ಮರೆದೆಯಲ್ತೇ ನಮ್ಮ ಮೊರೆಯನೆ ನಾ
ಅದ್ಭುತವು ನಿನಗೆ ಮನ್ನಿಸು ವನರೇಂದ್ರ ಮನ್ನಿಸು ಮನ್ನಿಸೆನ್ನ ಕೋಳುವೋದ ರೂಪ ಸಾದೃಶ್ಯದಿಂಗೆತ್ತು ನಿನ್ನಣ್ಣನಂ ನಿನಗೆ ಮೊಸವೋಗೆನು ಮರಳಿ ಏಳು ನಡೆವಂ ಮತ್ತೆ ಕಿಷ್ಕಿಂದೆಯ ತಣ್ಗೆ ವಾಲೆ ತನ್ನ ಕಿಷ್ಕಿಂಧೆಗೆ ಹಿಂದಿರುಗಿದ. ಇತ್ತ ರಾಮ ಮೊದಲಾದವರುಗಳು ಅರಸುತ್ತಾ ಬಂದು ವೈರಿ ಮುಷ್ಟಿಯ ಪ್ರಹಾರದಿಂದ ಜರ್ಜರೀಕೃತ ದೇಹನಾದಂತಹ ರುಧಿರ ಸಿಕ್ತಾಂಗನಾದಂತಹ ರಕ್ತ ಸಿಕ್ತವಾದಂತಹ ಅಂಗಾಂಗಗಳನ್ನು ಹೊಂದಿರುವಂತಹ ಕ್ಲಾಂತ ವದನನಾದ ಸುಗ್ರೀವನನ್ನ ಕಂಡರು. ಕಣ್ಣೀರಿಡುತ್ತ ನಾಚಿ ಬಾಗಿ ನೆಲವನ್ನು ನೋಡುತ್ತ ಆ ದೀನ ವಾನರ ಸುಗ್ರೀವ ಸ್ನೇಹಿತನ ಇರುವಿಕೆಯ ಕರುಣ ಸ್ಥಿತಿಗೆ ಅದು ದುಸ್ಥಿತಿ ಮರುಗುತ್ತಿದ್ದಂತಹ ದಿನನಾಥ ಕುಲ ಸಂಭವನಾದಂತಹ ರಘುರಾಮನಿಗೆ ಹೀಗೆಂದ. ರಾಘವ, ನೀನು ಹೀಗೆ ಏಕೆ ನನ್ನನ್ನು ನಂಬಿಸಿಕೊಂಡೆ? ಓ ಕರುಣಿ, ನೀನು ವಾಲಿಗೆ ಏನಾದರೂ ಗೂಢಚರನು? ನನ್ನನ್ನು ಕೊಲ್ಲಿಸಲೆಂದು ಹೀಗೆ ಸುಳ್ಳು ಹೇಳುತ್ತ ಆರ್ಯ ನೀತಿಯನ್ನು ಮೆರೆದೆಯಲ್ಲವೇ? ಆರ್ಯರ ನೀತಿಯೇ ಇದು. ನಾನು ಮೊದಲೇ ನಿನಗೆ ತಿಳಿ ಹೇಳಲಿಲ್ಲವೇ ವಾಲಿ ದುಸ್ಸಾಧ್ಯ ಎಂಬುದನ್ನು? ನೀನದನ್ನು ನನ್ನಿಂದ ಬಿಡಿಸಿ ಬಿಡಿಸಿ ಕೇಳಿರಲಿಲ್ಲವೇ ಕಾರಣವನ್ನ? ರಾಮ ಮೊದಲೇ ಖಿನ್ನನಾಗಿದ್ದ. ವಾನರೇಂದ್ರ, ಸುಗ್ರೀವ, ನನ್ನನ್ನು ಮನ್ನಿಸು, ನನ್ನನ್ನು ಮನ್ನಿಸು. ರೂಪ ಸಾದೃಶ್ಯದಿಂದ ನಾನು ಮೋಸ ಹೋದೆ. ಸುಗ್ರೀವನಾರು ವಾಲಿಯಾರು ತಿಳಿಯದಂತಾಯಿತು ನನಗೆ. ಅಲ್ಲ, ನಿನ್ನಣ್ಣ ನೀನು, ನಿಜ ಬಹಳ ಕಷ್ಟ ಸಾಧ್ಯವಾದಂಥದ್ದಿದು. ನೋಡು, ಇನ್ನು ಮೋಸ ಹೋಗುವುದಿಲ್ಲ. ಏಳು, ನಡೆಯೋಣ ಮತ್ತೆ ಕಿಷ್ಕಿಂಧೆಯ ತಡೆಗೆ, ಕಿಷ್ಕಿಂಧೆಯ ಕಡೆಗೆ ಮತ್ತೆ ಹೊರಡೋಣ. ಅಲ್ಲ, ಇಷ್ಟೊಂದು ಜರ್ಜರಿತನಾದಂತಹ ಸುಗ್ರೀವನಿಗೆ ಮತ್ತೆ ರಾಮ ಆಜ್ಞೆ ಮಾಡುತ್ತಿದ್ದಾನೆ, ಮತ್ತೆ ಕಿಷ್ಕಿಂಧೆ ಎತ್ತಣ್ಗೆ ನಡೆ, ಹೋಗೋಣ, ಮತ್ತೊಮ್ಮೆ ಯುದ್ಧ ಕೊಡು, ಯುದ್ಧಕ್ಕೆ ಸಿದ್ಧನಾಗು, ಯುದ್ಧ ಮಾಡು. ಕಷ್ಟ ಸಾಧ್ಯವಲ್ಲವೇ ಇದು? ಕರೆದು ವಾಲಿಯಂ ಕರೆದು ಹೊರಮಡಿಸುವನ ಕೋಂಟೆಯು ಕಾಂಬೆ ನೀನೊಡನೆ ಬಾಣದೇರಿಗೆ ನೆತ್ತರಂ ಕಾರ್ದು ಕೆಡೆದು ಅಳಿವ ಗೃಹ ವೈರಿಯಂ ಕುರುಪಿರ್ಕೆ ಈ ಪೂವಿಡಿದ ಬಳ್ಳಿ ನಿನ್ನ ಕಂಠಕ್ಕೆ ಕುರುಪಿರ್ಕೆ ಈ ಪೂವಿಡಿದ ಬಳ್ಳಿ ನಿನ್ನ ಕಂಠಕ್ಕೆ ಜಯಮಾಲೆ ಎಂದೆಯ ತಿಳಿಯ ನೀನಿದ ಜಯಮಾಲೆ ಎಂದೆಯ ತಿಳಿಯ ನೀನಿದ ನಿನ್ನ ಕಂಠಕ್ಕೆ ಈ ಪೂವಿಡಿದ ಬಳ್ಳಿ ಕುರುಪಿರ್ಕೇ ತುಡಿಸಲ್ಕೆ ದಾಶರಥಿ ಹೂವಿಡಿದ ಕಾಡುಬಳ್ಳಿಯನವನ ಕೊರಳಿನಲಿ ಹಾಲ್ಗರಿಯ ಬೆಳ್ವಕ್ಕಿ ಸಾಲ್ಗೊಂಡು
ಮಾಲೆ ಗಟ್ಟಿದ ಬೈಗು ಮುಗಿಲಂತೆ ಓಲ್ಯಸೆದನ್ ಆವಾನರಂ ಮೇಲೆ ಕೇಳ್ ತೆರಳ್ದವರ್ ಇನ್ನೊರ್ಮೆ ಕಿಷ್ಕಿಂಡೆಯತ್ತಳ್ಗೆ ಸುಗ್ರೀವನಂ ಕೂಡಿದ ഉന്മീലിതോത്സാഹദിം പെർച്ചി അന്നേകം അത്തൽ ആവാലിതം മനൽ ദ്വന്ദ്വയുദ്ധദികൽദു എൾവട്ടി ദുർക്കിനിം സ്വർക്കി പൊക്കൽ തന്ന കിഷ്കിന്ധേയം താരേ താരേ കൊടകിനുടുകയ സീരേ താരേ ಕೊಡಗಿನುಡುಗೆಯ ಸೀರೆ ಸಿಂಗರಿಸಿದ ನೀರೆ ಮರ್ದಿಕ್ಕು ತೇರ್ಗಳಿಗೆ ಬಿಜ್ಜಣಿ ಕೆವೀಸುತ್ತೆ ಕೈ ಸೋಂಕಿನ ಮೃತದಿಯು ಬಳಲಿಕೆಯ ನಾರಿಸುತ್ತೆ ಬೆಸಗುಂಡಳ್ ಏರ್ವೆಸನದಾಗುವೋಗಂ ಗೆಲ್ದು ಬಂದಿರ್ದೊಡಂ ವಾಲಿ ಖಿಲ್ನ ಮುಖದಿಂ ಪ್ರಿಯೆಗೆ ಸತಿಗೆ ಒರೆದ ನಿಂತು ಹದಿ ಬದೆಗೆ ನೀನೆಂದ ಒಲೆ ರುಮೈದೆ ತನಕೆ ರುಮಯ ಐದೆ ತನಕೆ ಕೇಡಡಸದೊಲ್ ಆತನ ಬಡಿದಟ್ಟಿ ಬಂದೆ ಮನಮೇಕೋ ಸಂತಪಿಸುತ್ತಿದೆ ಕಾರಣವನರಿಯೇ ಮನಮೇಕು ಸಂತಪಿಸುತ್ತಿದೆ ಕಾರಣವನರಿಯೇ ಮೇಣರಿತ ಕತದಿಂದ ಇಂಥದೆಂ ತಪಿಸುತ್ತಿರ್ಪುದೋ ಗುಹೆಯೊಳೆನ್ನ ಮುಚ್ಚಿ ತೊರೆದು ಬಂದನ್ ಎಂಬ ಆಕ್ರೋಶದ ಉಲ್ಬಣದೊಳಂದು ನಮ್ ತಮ್ಮನ ವಿನಯಮಂ ಕಿವುಳ್ಗೇಳ್ದು ಆತನು ಪೆತ್ತಮ್ಮನೂರಿಲ್ದೆ ಪರನುಂಕಿದೆ ತಲ್ಲುರವ ಕೆಳೆಯರ್ವೆರಸಿ ಬೇಯಿಸಿದೆನ್ ರುಮಾದೇವಿಯಂ ಸಿರಿಮನೆ ಸೆರೆಯೊಳಿಟ್ಟು ರುಮಾದೇವಿಯಂ ಬೇಯಿಸಿದೆನ್ ವಾಲಿಯನ್ನ ಕರೆದು ಹೊರ ಹೊರಡಿಸುವ ಅವನ ಕೋಟೆಯಿಂದ ನೋಡುತ್ತೇನೆ ನೀನು ಬಾಣದೇರಿಗೆ ಆ ನೆತ್ತರು ಕಾರುತ್ತಾ ಕೆಡೆದು ಕೆಳಕ್ಕೆ ಅಳಿಯುವ ಗೃಹವೈರಿಯನ್ನ ನಾನೂ ನೋಡುತ್ತೇನೆ ನೀನು ನೋಡುವಿಯಂತೆ ನನ್ನ ಸಾಮರ್ಥ್ಯ ಆಗ ನಿನಗೆ ತಿಳಿಯುತ್ತದೆ ಆದರೆ ಈ ಹೂವಿನಿಂದ ತುಂಬಿದ ಬಳ್ಳಿ ನಿನ್ನ ಕಂಠಕ್ಕೆ ಜಯಮಾಲೆ ಎಂದೇ ತಿಳಿದು ನೀನು ಗುರುತಿಗಾಗಿ ನಿನ್ನ ಕಂಠಕ್ಕೆ ಹಾಕಿಕು ನೀನಿದನ್ನು ನಾನು ತೊಡಿಸುತ್ತಿದ್ದೇನೆ ನೀನಿದನ್ನು ಧರಿಸು ದಾಶರಥಿ ರಘುರಾಮ ಆ ಹೂವಿನಿಂದ ತುಂಬಿದಂಥ ಕಾಡು ಬಳ್ಳಿಯನ್ನು ಸುಗ್ರೀವನ ಕೊರಳಿನಲ್ಲಿ ಹಾಲ್ಗರಿಯ ಬೆಳ್ವಕ್ಕೆ ಸಾಲ್ಗೊಂಡು ಬಹಳ ಸೊಗಸಾದ ಸಾಲಿದು ದೇವರು ರುಜು ಮಾಡಿದನು ಎನ್ನುವ ಪದ್ಯಕ್ಕೆ ಬಹುಶಃ ಇದು ಸ್ಫೂರ್ತಿ ಹಾಲ್ಗರಿಯ ಬೆಳ್ವಕ್ಕೆ ಸಾಲ್ಗೊಂಡು ಮಾಲೆಗಟ್ಟಿದ ಆ ಸಂಜೆ ಅದರ ಮುಗಿಲು ಅದರ ಮರೆಯಲ್ಲಿ ಸಾಲಾಗಿ ಹೋಗುವಂತಹ ಬೆಳ್ಳುವಕ್ಕಿಗಳು ಆ ಸುಗ್ರೀವ ಹಾಗೆ ಶೋಭಿಸಿದ ನಂತರ ಕೇಳಿ ರಾಮ ಲಕ್ಷ್ಮಣ ಮೊದಲಾದವರು ಆಂಜನೇಯನು ಜೊತೆಯಲ್ಲಿದ್ದಾನೆ ಸುಗ್ರೀವ ಎಲ್ಲರೂ ಮರಳಿ ಕಿಷ್ಕಿಂಧೆಯ ಕಡೆಗೆ ತೆರಳಿದರು ಸುಗ್ರೀವ ರಾಮ ಲಕ್ಷ್ಮಣ ಪುನಃ ಹಿಂದಿರುಗಿ ಬರುತ್ತಿರುವವರು ಅತ್ಯಂತ ಏರು ಉತ್ಸಾಹದಲ್ಲಿದ್ದಾರೆ
ಈ ಬಾರಿ ಯುದ್ಧದಲ್ಲಿ ಜಯ ತಮ್ಮದೇ ಎನ್ನುವ ಭಾವ ನಿಜ. ಅಷ್ಟರಲ್ಲಿ ಅತ್ತ ವಾಲಿ ತಮ್ಮನನ್ನು ದ್ವಂದ್ವ ಯುದ್ಧದಲ್ಲಿ ಗೆದ್ದು ಆನಂದ ತುಂದಿಲನಾಗಿದ್ದಾನೆ. ಆ ಉಕ್ಕು ಸೊಕ್ಕು ಇದರೊಂದಿಗೆ ತನ್ನ ಕಿಷ್ಕಿಂಧೆಯನ್ನು ಪ್ರವೇಶಿಸಿದ್ದಾನೆ. ತಾರೆ ಕೊಡಗಿನ ಉಡುಗೆಯ ಸೀರೆ ಸಿಂಗರಿಸಿದ ಆ ನೀರೆ ಆ ರಮಣಿ ಮದ್ದಿಕ್ಕುತ್ತಿದ್ದಾಳೆ ಆ ಏರ್ಗಳಿಗೆ. ಕೆಲವೆಡೆಗಳಲ್ಲಿ ಒಂದು ರೀತಿಯಲ್ಲಿ ಉಬ್ಬೆದ್ದ ಚರ್ಮ ಬಿಜ್ಜಣಿಗೆಯಿಂದ ಬೀಸಣಿಗೆಯಿಂದ ಬೀಸುತ್ತಿದ್ದಾಳೆ. ಕೈ ಸೋಂಕಿನ ಅಮೃತದಿಂದ ಬಳಲಿಕೆಯನ್ನು ಆರಿಸುತ್ತಿದ್ದಾಳೆ. ಕೇಳಿದಳು, ನಿಮ್ಮಿಬ್ಬರ ದ್ವಂದ್ವ ಯುದ್ಧ ಹೇಗೆ ಸಾಗಿತು, ಏನಾಯಿತು? ಗೆದ್ದು ಬಂದಿದ್ದರೂ ವಾಲಿ ಖಿನ್ನನಾಗಿದ್ದಾನೆ. ಖಿನ್ನ ಮುಖದಿಂದ ಪ್ರಿಯೆಗೆ ಆ ಪ್ರಿಯತಮೆ ಸತಿಗೆ ಹೀಗೆಂದ ಆ ಪತಿವ್ರತ ಶಿರೋಮಣಿಗೆ, ನೀನು ಎಂದಂತೆ ರುಮೆಯ ಮುತ್ತೈದೆ ತನಕ್ಕೆ ಕೇಡು ಬರದಂತೆ ಆತನನ್ನ ಸುಗ್ರೀವನನ್ನ ನನ್ನ ಸಹೋದರ ಮುದ್ದು ಸಹೋದರ ಎಷ್ಟೆಲ್ಲ ಪರಿವರ್ತನೆಗೊಂಡಿದೆ ವಾಲಿಯ ಹೃದಯದಲ್ಲಿ. ಅವನನ್ನು ಬಡಿದಟ್ಟಿ ಬಂದೆ. ಮನಸ್ಸೇಕೋ ಸಂತಪಿಸುತ್ತಾ ಇದೆ. ಕಾರಣ ತಿಳಿಯದಾಗಿದೆ. ಏಕೋ ಏನೋ, ಏಕೆ ತಪ್ಪಿಸುತ್ತಿದೆಯೋ ಏನೋ. ಗುಹೆಯಲ್ಲಿ ನನ್ನನ್ನು ಮುಚ್ಚಿ ತೊರೆದು ಬಂದ ಎನ್ನುವ ಆಕ್ರೋಶದ ಉಲ್ಬಣದಲ್ಲಿ ಅಂದು ನಾನು ತಮ್ಮನ ವಿನಯವನ್ನ ಅವನ ಮಾತುಗಳಿಗೆ ವಿನಯದ ಮಾತುಗಳಿಗೂ ಕೂಡ ಕಿವುಡದೆ ಕೇಳಿಸಿಕೊಳ್ಳಲಿಲ್ಲ. ಆತನನ್ನ ನನ್ನ ಪೆತ್ತಮ್ಮನ ನಮ್ಮನ್ನು ಹೆತ್ತ ತಾಯಿಯ ಊರಿಂದ ಹೊರನೂಕಿದೆ. ತನ್ನ ಶ್ರೇಷ್ಠರಾದಂಥ ಗೆಳೆಯರೊಂದಿಗೆ ರುಮಾದೇವಿಯನ್ನ ಬೇಯಿಸಿದೆ. ಸಿರಿಮನೆಯ ಅರಮನೆಯ ಆ ಸೆರೆಮನೆಯಲ್ಲಿಟ್ಟು ನನ್ನ ಹೆಸರಿಗೆ ಪಳಿ ಉಂಟಾಗುತ್ತದೆ ಎನ್ನುವುದನ್ನು ಕಡೆಗಣಿಸಿದೆ. ಎಲ್ಲರೂ ಹಳಿದರು. ಎಲ್ಲರೂ ಒಂದು ರೀತಿಯಲ್ಲಿ ನನ್ನನ್ನು ಅಪಹಾಸ್ಯ ಮಾಡಿದರೂ ಕೂಡ ನಿನ್ನ ಹಿತವಾಕ್ಯವನ್ನು ನಾನು ಕಡೆಗಣಿಸಿದೆ. ಮನಸ್ಸು ಒಮ್ಮೊಮ್ಮೆ ಗೈದ ಅನ್ಯಾಯದ ಕಜ್ಜವನ್ನು ನಾನು ಅನ್ಯಾಯದ ಕೆಲಸವನ್ನು ಮಾಡಿದೆ. ಅದನ್ನು ತಿದ್ದಿಕೊಂಡು ತಮ್ಮನನ್ನು ಈ ತಾಯಿ ನೆಲಕ್ಕೆ ತರಲು ಬಯಸಿದೆ. ಆದರೂ ಈ ಹುಸಿ ಬೀರ ಈ ಸಾಮರ್ಥ್ಯ ಇದು ನನಗೆ ತಡೆಯಾಯಿತು. ಈ ಹುಸಿಯಾದ ಲಜ್ಜೆ ಕೂಡ ಅಲ್ಲದೆ ಆತನು ಮರುಕವನ್ನು ಕರುಣೆಯನ್ನು ಮೂಡಿಸುವಂತಹ ದಾರಿಯನ್ನು ಬಿಟ್ಟು ಮುಯಿಗೆ ಮುಯಿಯಾಗಿ ಕೋಪವನ್ನೇ ಕೆಣಕಿದ. ನನ್ನ ಎದೆಯ ರೋಷವನ್ನು ಕದಡಿದ. ಸಾಗರದಲ್ಲಿ ಮೇಲೇಳುವ ಬಡಭಗ್ನಿಯಂತೆ ಈಗಲೂ ರಾಮ ಎನ್ನುವನೊಬ್ಬನನ್ನ ಮರೆನೆರಂಬಡೆದು ನನ್ನೆದುರಿಗೆ ಬರುವಂತಿಲ್ಲ. ನಾನು ಆತನ ಎದೆಯನ್ನು ಹತ್ತಿ ಗುದ್ದಿಕ್ಕುವಾಗ ಅವನನ್ನು ಸುಗ್ರೀವ ಕರೆದ. ಆದರೂ
ಆ ರಾಮ ಅವನು ಕಾಣಿಸಿಕೊಳ್ಳಲಿಲ್ಲ. ಆ ಮಹಾಪರಾಕ್ರಮಿಯಂತೆ ಅಲ್ಲೆಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಮಾತು ಮಾತು ಮುಗಿವನ್ನೆಗಂ ಕೇಳ್ದುದೊಂದಾರ್ಭಟಂ ನಡುಗೆ ಕಿಷ್ಕಿಂಧೆ ಸುಗ್ರೀವನದು ಮತ್ತೆ ಎಂದೂಡುಗಚ್ಚಿ ಕರಿಘಿಂಕೃತಿಯನ ಅಲಿಸುವ ಸುಪ್ರೋತ್ತ ಹರ್ಯಕ್ಷನುಲಾದನವಾಗಲಿ ತಾನಾಭೀಳ ರಕ್ತಕ್ಷಣೂ ಹುಬ್ಬು ಗಂಟಿಕ್ಕಿ ನೆಗೆದದ್ದು ತಡೆವ ತಾರಯ ಕೈಯನೋ ಸರಿಸುತ್ತಿರೆ ಕೆಲಕೆ ದಿಳ್ಡೂರುಳಿದಳ್ನೆಲಕೆ ಕಾಲ್ ವಿಡಿದಳಾಣ್ಮನಂ ಕಾಲ್ ವಿಡಿದಳಾಣ್ಮನಂ ಬೇಡಿದಳ್ ಕಣ್ಬನಿಯ ಜೇನಿಳಿವ ತಾವರೆಯ ಚೆಲುವೆ ಬೇಡಿದಳ್ ಮಾಣ್ಮನದನ್ನ ಮಾರದಿರ್ಚಲಕೆ ಜೀವನ ಶ್ರೇಯಮಂ ನೀಗಳೆಲ್ಲೊಡನೆ ನುಡಿಯುತ್ತಿರ್ದುದನೆ ಪಿಡಿ ವೀರರೌದಾರ್ಯಮಂ ವೀರರೌದಾರ್ಯಮಂ ಪತಿವ್ರತಾರಮಣೀಯಂ ಆರುಮಾದೇವಿಯಂ ನೆನೆ ಪಡೆದ ತಾಯನಂತಯ ತಂದೆಯಂ ನೆನೆ ಅಂತೆ ಉಲ್ ನಿಮ್ಮಿರುವರೆಳೆತನದ ಲೀಲೆಯಂ ತಾರುಣ್ಯದೋಲುಯ್ಯಾಲಯಂ ನೆನೆ ಪಿಂತೆ ನಿಮ್ಮೊಳಿರ್ದಳ್ಕರೆಯ ಸಗ್ಗಮಂ ನೆನೆ ತಾರೆ ತಮ್ಮುಡಿದೋರೆ ಮುಗ್ಧನಾದನೆ ವಚನ ಮಂತ್ರದಿಂದೆಂಬಂತೆ ವಾಲಿಗೊದಗಿತು ಶಾಂತಿ ತಮ್ಮನಂ ಅಣ್ಣಬ ಬಾರೆಂದು ಅಣ್ಣ ಬಾರೆಂದು ಜೊಲ್ಲ ತೊದಳಿಂ ಚೀರ್ವ ಸಣ್ಣ ಸುಗ್ರೀವನು ನೋಳ್ಪರ ಕಣ್ಮಣಿಯ ಚಿನ್ನನು ಕಂದ ಸುಗ್ರೀವನು ತನ್ನೊಲಿದ ಮುದ್ದು ಸುಗ್ರೀವನು ಬೆನ್ನಿನುಳ್ಪೊತ್ತು ತನ್ನೊಲಿದ ಮುದ್ದು ಸುಗ್ರೀವನಂ ಬೆನ್ನಿನುಳ್ಪೊತ್ತು ತಾಯಿ ಕಂದ ಬಾರೆನ್ನುತ್ತೀರೇ ಉಪ್ಪು ಬೇಕೇ ಉಪ್ಪು
எனுத தாம் பரிதாடுத அனிபரம் நகிசிதா சிக்கல்தினொந்து சித்திரம் ஸ்மிருதிகே மைதோரே ரோஷச்சுதம் வாலி சாந்தநாதன் மைத்ரி சஞ்சரிசிருது மனதி வைரமம் கெலக்கொத்தி நெரப்புவெல் தாரே சுக்ரீவனம் தந்தில் துருமே ஒசகையம் சிங்கரிசு நடே நின்ன தங்கியம் சிக்கந்து நாவாடிது பாட்டமம் மத்தில்து தோரித பெண் என்ன தம்மங்கேயே நீ நன்யமம் சிந்திசதில் ஆம் போகி காலகத நெவதில்தே பொத்து தகே ரவி சுனுவமும்